ನಮ್ಮ ಕುಂದಾಪುರದ ಆಚಾರ ವಿಚಾರ ಸಂಸ್ಕೃತಿಗಳೆಲ್ಲ ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ವಸ್ತುಗಳು ನಮ್ಮ ಮನೆ ಹೆಂಗೆ. ಆದರೆ ಈಗ ನಮ್ಮ ಬಾಲಣ್ಣ ಹೇಳ್ದಂಗೆ ಅದು ಯಾವುದೂ ಇಲ್ಲ. ಒಂದು ಮನೆ ಒಳಗೆ ಆಗಳಿ ಕೋರೆ ಅಳಗಿ ಮಡ್ಕಿ ಇರ್ಕಿ ಚಿಪ್ಪು ಚಾರಿ ಚೆಂಬು ಚೆರ್ಗಿ ಸೊಲ್ಗಿ ಒಣಕಿ ಜಿಡ್ಕಿ ಕುಡ್ಕಿ ಕುಕ್ಕಿ ಕೊಕ್ಕಿ ಕ್ವಾರ್ಕಿ ಸಿಕ್ಕ ಸಿಬ್ಲ್ ಸಂಕ ಸಂಚಿ ತೊಡ್ಕ ತೊಡ್ಮಿ ಕೇಲು ನೊಗ ಹಾರಿ ಗೋರಿ ಗೆರ್ಸಿ ಗೊರ್ಬು ಪೆಟ್ಟಿಗೆ ಪತ್ತಾಸು ಪಡ್ಗ ಮಣ್ಣರ್ಗಿ ಕಣ್ಣರ್ಗಿ ಬೆತ್ತಡ್ಗಿ ಮಣ್ಮರ್ಗಿ ಬಾಗ್ಮರ್ಗಿ ದೊಟ್ಟಿಮರ್ಗಿ ಬಳ್ಳಿ ಹಳ್ಳಿ ಬಾಣಿ ಮೆಟ್ಟಾಣಿ ಕುಟ್ಟಾಣಿ ಹೆಟ್ಮಣಿ ಹೆರ್ಮಣಿ ಸೋಲ್ಮಣಿ ದಾಂಟುಕಡು ಮಾರ್ಕಡು ಮತ್ತು ಎಷ್ಟು ಬೇಕು ನಿಮಗೆ. ಹಲ್ಕತ್ತಿ ಬಾಯ್ಕತ್ತಿ ಗಿಜ್ಕತ್ತಿ ಮಿಟ್ಕತ್ತಿ ಬೀಳ್ಚಟ್ಟಿ ಬೋಳ್ಚಟ್ಟಿ ಆಮೇಲೆ ಹಾರಿ ಗೋರಿ ಗೆರ್ಸಿ ಗೊರ್ಬ ನೇಲ ನೊಗ ಜತ್ಗ ಓಡು ವಾಂದಿ ಗಂಗಳ ಪಿಂಗಣ ಹಾಳಿ ಗೂಡಿ ಗ್ವಾರೆ ಕಂಗೂಡು ತಿರಿ ಮಡಿ ಮುಡಿ ರಾಟಿ ಕೊಯ್ಟಿ ಕೊಡ್ರಿ ಕೇಲ ನೊಳಲು ಬೀಸುಕಲ್ಲು ಕಡುಕೊಲ್ಲು ಮುರುಕಲ್ಲು ವರ್ಗಲ್ಲು ಆಮೇಲೆ ಚಪ್ರಕಂಬ ಮೇಟಿಕಂಬ ಮಳಮಡ ಸ್ವರಿ ಅಂಡಿ ಗಳಿನಂಡಿ ಎಷ್ಟು ಐಟಮ್ ಬೇಕು ನಿಮ್ಗೆ ಕುಂದಾಪುರ ನಮ್ಮ ಮನೆಯೊಳಗೆ ಬರ. ಈಗ ಅದು ಯಾವುದು ಕಾಮ ಸಿಕ್ಕಿಲ್ಲ ಹೌದಲ್ಲ ಅಜಿತ್ ಸರ್ ಆಗಳಿಕೆಲ್ಲ ಇದ್ದಿತ್ತಲ್ಲ. ಇವತ್ತು ಯಾವುದೂ ಇಲ್ಲ, ಯಾವುದೂ ಇಲ್ಲ ಅಂದರೆ ನಮಗೆ ಈಗ ಮೊಬೈಲ್ ಒಂದೇ. ಮೊನ್ನೆ ಒಂದು ಭಟ್ರು ಸತ್ಯನಾರಾಯಣ ಕಥೆಗೆ ಬಂದಿರು, ಬಂದ್ಕೊಂಡು ಎಲ್ಲ ಹೇಳ್ರೆ ಈಗ ಬಪ್ಪತ್ತಿನವ್ರು ಮಂಡಿ ಇಷ್ಟು ದೊಡ್ಡ ಗುಳ್ಳಿ ಎದ್ದಿತ್ತು ಭಟ್ರೆ ಮಂಡಿ ಅಂತದ್ ಮರ್ರೆ ಎಲ್ಲಿ ಬಿದ್ದು. ನಿನ್ನೆ ಒಂದು ಸತ್ಯನಾರಾಯಣ ಕಥೆಗೆ ಒಯ್ದು ಮಾರ್ರೆ ಅಕ್ಷತೆ ಹಾಕೋತೀನಿ ಆ ಮಕ್ಕಳು ಕೈಯಿಂಗಿದ್ದು ಮೊಬೈಲು ಬಿಸಾಡದ ಇಟ್ಟಿದ್ದಾಡು ಗುಳ್ಳಿ ಎದ್ದು ದೇವ್ರಣ್ಣ. ಇನ್ನು ನೀವು ಯಾವುದಾದ್ರು ಸತ್ಯನಾರಾಯಣ ಕಥೆಯೋ ಬೇರೆ ಸಂಕಲ್ಪ ಪೂಜೆಗೆ ಹೇಳ್ರೆ ಭಟ್ರ ಹತ್ರ ಲಿಸ್ಟ್ ಕೇಳ್ರೆ ಅವ್ರು ಎಂತ ಬರೀತಾರೆ ಗೊತ್ತಾ, ತುಪ್ಪ ಸಕ್ರಿ ಜೀನ್ ತುಪ್ಪ ಅದೆಲ್ಲ ಬರೀತಾರೆ. ಮನೆಗೆ ಇದ್ದಾರೆ ಮೊಬೈಲು ಚೀಲಕ್ಕೆ ಹಾಕಿ ಬೆಚ್ಚಿ ಅಂತಾರೆ. ಇಲ್ಲಿ ಸೋಟ್ ಸೋಟಿ ಮೊಬೈಲ್ ಬಿಸಾಡ್ತಾ ಕಂತೋಯ್ ಮಾಡ್ತಾರೆ. ಆದರೆ ಈ ಭಾಷೆ ಈ ನಮ್ಮ ಊರು ಯಾವುದಕ್ಕೂ ಕಡಿಮೆ ಇಲ್ಲ. ಯಾಕಂದರೆ ಕನ್ನಡಕ್ಕೆ ಮೂರನೇ ಜ್ಞಾನಪೀಠ ತಂದ ಶಿವರಾಮ್ ಕಾರಂತರು ನಮ್ಮ ಕುಂದಾಪುರದವರು, ಭಾಗವತ ಶಿರೋಮಣಿ ಗುಣ್ಮಿ ಕಾಳಿಂಗನವರು ನಮ್ಮ ಕುಂದಾಪುರದವರು, ಯಕ್ಷಗಾನದಲ್ಲಿ ಪ್ರಪ್ರಥಮ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಹಾರಾಡಿ ರಾಮಗಾಣಿಗರು ನಮ್ಮ ಕುಂದಾಪುರದವರು, ಸುಗಮ ಸಂಗೀತದ ರಸಧಾರೆ ಪಾಂಡೇಶ್ವರ ಕಾಳಿಂಗರಾವ್ ನಮ್ಮ ಕುಂದಾಪುರದವರು, ಚಿತ್ರರಂಗದ ಚತುರತಾರೆ ಕಾಶಿನಾಥ್ ನಮ್ಮ ಕುಂದಾಪುರದವರು, ಗೊಂಬೆಯಾಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ದೇವಣ್ಣ ಕಾಮತ್ ನಮ್ಮ ಕುಂದಾಪುರದವರು, ಇಂದಿರಾಬಾಯಿ ಎಂಬ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಪಡೆದ ಗುಲ್ವಾಡಿ ವೆಂಕಟರಾಯರು ನಮ್ಮ ಕುಂದಾಪುರದವರು, ಹೆಚ್ಚಾಕೆ ಅದ್ವಿತೀಯ ಅಪ್ರತಿಮ ಆಶು ಕವಯತ್ರಿ ಮೂಕಜ್ಜಿ ನಮ್ಮ ಕುಂದಾಪುರದವರು, ಯಕ್ಷಗಾನದಲ್ಲಿ ಪ್ರಪ್ರಥಮ ಮಹಿಳಾ ಪ್ರಸಂಗಕರ್ತೆ ಬೌಲಾಡಿ ಮಹಾಲಕ್ಷ್ಮಿ ಹೆಬ್ಬಾರ್ ನಮ್ಮ ಕುಂದಾಪುರದವರು, ನವೋದಯ ಸಾಹಿತ್ಯ ನವ್ಯ ಸಾಹಿತ್ಯದ ಸಿಂಹವಾಣಿ ಗೋಪಾಲಕೃಷ್ಣ ಅಡಿಗರು ನಮ್ಮ ಕುಂದಾಪುರದವರು, ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಎನಿಸಿದ ಮುದ್ದಣ ಕವಿ ಶಾಲೆ ಕೆಲಸ ಮಾಡಿದ ಶಾಲೆ ನಮ್ಮ ಕುಂದಾಪುರದ ಬೋರ್ಡ್ ಹೈಸ್ಕೂಲ್, ಆಮೇಲೆ ಹೊಸಗನ್ನಡ ಸಾಹಿತ್ಯದ ಅದೇ ಕವಿ ಮುಂಗೋಳಿ ಯಾರು ನಮ್ಮ ಮುದ್ದಣ ಕವಿಗೆ ಸಾಹಿತ್ಯ ಸಾಂಗತ್ಯಗಳಿಗೆ ಮಾರ್ಗದರ್ಶನವಾಗಿದ್ದಂಥ ಬೌಲಾಡಿ ವೆಂಕಟರಮಣ ಹೆಬ್ಬಾರರು ಹಿರಿಯಣ್ಣ ಹೆಬ್ಬಾರರು ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ, ಅಮೆರಿಕದ ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಉನ್ನತ ಪದವಿಯನ್ನು ಪಡೆದಂಥ ಗುಣ್ಮಿ ಚಂದ್ರಶೇಖರ್ ರೈತಾಳರು ನಮ್ಮ ಕುಂದಾಪುರದವರು, ಬ್ರಿಟಿಷರ ಹೋರಾಟಕ್ಕೆ ಎದೆ ಕೊಟ್ಟಂಥ ಅಮಾಸ್ಬೈಲ್ ಕೃಷ್ಣರಾಯ ಕೊಡಗಿಯವರು, ಹಲಸನಾಡ ಸೂರಪ್ಪಯ್ಯನವರು, ಮತ್ತು ಬಳಕೂರು ರಾಮಣ್ಣ ಶೆಟ್ಟಿಯವರು, ಬೇಕಾದಷ್ಟು ಜನ ಇದ್ದಾರೆ, ಆಮೇಲೆ ಚೌಕಿ ಸುಬ್ಬಯ್ಯನವರು, ಅದೆಷ್ಟು ಜನ ನಮ್ಮ ಕುಂದಾಪುರದವರು. ಅಷ್ಟೇ ಯಾಕೆ, ಕುಂದಾಪುರ ಅಂದರೆ ಬಹಳ ಏನು ಕಡಿಮೆ ಅಂಥದ್ದಲ್ಲ, ಮೊಟ್ಟ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಭೂಗರ್ಭ ಜಲವಿದ್ಯುತ್ತಾವರ ಸ್ಥಾಪನೆಯಾದಂಥ ವರಾಹಿ ಇರುವುದು ನಮ್ಮ ಕುಂದಾಪುರದಲ್ಲಿ. ಪರಶುರಾಮ ಸೃಷ್ಟಿಯ ಏಳು ಸಪ್ತ ಕ್ಷೇತ್ರಗಳಲ್ಲಿ ಅತಿ ಪ್ರಮುಖವಾದಂಥ ಕ್ರೋಡ ಶಂಕರನಾರಾಯಣ ಇರುವುದು ನಮ್ಮ ಕುಂದಾಪುರದಲ್ಲಿ. 1875 ಆ ಭಾಗದಲ್ಲಿ ಮೊಟ್ಟ ಮೊದಲು ರಬ್ಬರ್ ನಟ್ಟ ಶೇಡಿ ಮನೆ ಇರುವುದು ನಮ್ಮ ಕುಂದಾಪುರದಲ್ಲಿ. 365 ದೇವಸ್ಥಾನಗಳನ್ನು ಕೇಂದ್ರೀಕರಿಸಿಕೊಂಡಿರುವಂಥ ಪುಣ್ಯ ಸಂಸ್ಥಾನ ಬಾರ್ಕೂರು ಇರುವುದು ನಮ್ಮ ಕುಂದಾಪುರದಲ್ಲಿ. 4 ಸಂಕರ್ನಾರಾಯಣ ಕ್ಷೇತ್ರ ಎಲ್ಲೂ ಇಲ್ಲ, ಅಪರೂಪಕ್ಕೆ ಸಿಕ್ಕೋದಿದ್ರೆ ನಮ್ಮ ಕುಂದಾಪುರದಲ್ಲಿ. ಅಷ್ಟೇ ಯಾಕೆ, ಆಧುನಿಕ ಇತಿಹಾಸ ಪ್ರಾಗಿತಿಹಾಸ ಪ್ರಾಚೀನ ಇತಿಹಾಸ ಪೂರ್ವ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಆಧುನಿಕ ಇತಿಹಾಸಕ್ಕೆ ಕೊಂಡಿ ಆಗಿರುವ ಹಟ್ಟಿ ಅಂಗಡಿ ಬಸರೂರು ಇರುವುದು ನಮ್ಮ ಕುಂದಾಪುರದಲ್ಲಿ. ಯತಿಶ್ರೇಷ್ಠರಾದಂಥ ವಾದಿರಾಜರು ಹುಟ್ಟಿದ ಪುಣ್ಯಭೂಮಿ ಇರುವುದು ನಮ್ಮ ಕುಂದಾಪುರದಲ್ಲಿ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ 101 ಕೃತಿಗಳಲ್ಲಿ ಆಯ್ಕೆಯಾದ ಮಾತೃ ಸಂಹಿತೆ ಎನ್ನುವ ಕೃತಿ ಆಯ್ಕೆಯಾದದ್ದು ನಮ್ಮ ಕುಂದಾಪುರದಿಂದ. ಮತ್ತೆ ಪಂಜೆ ಮಂಗೇಶ್ವರ ರಾಯರಿಂದ ಬೇಷ್ ಎನಿಸಿಕೊಂಡಂಥ ಜನಮೆಚ್ಚಿದ ಶಿಕ್ಷಕ ನಮ್ಮ ಐರೋಡಿ ಶಿವರಾಮಯ್ಯನವರು ನಮ್ಮ ಕುಂದಾಪುರದವರು. ಹೊಸಗನ್ನಡ ಸಾಹಿತ್ಯದ ಅಲೆಗಳಲ್ಲಿ ಹೊಸ ಕಿಚ್ಚನ್ನು ಎಬ್ಬಿಸಿದ ಹಟ್ಟಿಯಂಗಡಿ ನಾರಾಯಣ ರಾಯರು, ಪಾಂಡೇಶ್ವರ ಗಣಪತಿ ರಾಯರು ನಮ್ಮ ಕುಂದಾಪುರದವರು ಅಂತ ಹೇಳೋಕೆ ನಮಗೆ ಬಹಳ ಹೆಮ್ಮೆ. ಅಲ್ಲ ಆ ಮನು ಅಂದಡೇರಲ್ಲ, ನಾನು ಇದು ಪೂರ ಇತಿಹಾಸಕ್ಕೆ ಆದವ್ರು ಹೇಳೋದು, ನಾ ಸಾಹಿತ್ಯನ ಹೆಸರು ಹೇಳೋಕೆ ಹೋದರೆ ಈಗ ತುಂಬ ಜನರಿದ್ದಾರೆ. ಆದರೆ ಇದು ನಮ್ಮ ಮಕ್ಕಳಿಗೆ ಇತಿಹಾಸ ಗೊತ್ತಿರಲಿ ಅಂತೇಳಿ ಆಗಿ ಹೋದವ್ರದ್ದು ಹೇಳೋದು.
ಇನ್ನು ಈಗ ಸಾಧನೆ ಮಾಡ್ತಿದ್ದವ್ರನ್ನ ತುಂಬ ಜನ ಇದ್ದರು. ಅವರೆಲ್ಲ ಹೆಸರನ್ನು ಹೇಳ್ತಾ ಹೋದರೆ ಈ ಆಷಾಢಿ ಅಮಾಸಿ ಮುಗಿದು ಹುಣ್ಣಿಮೆ ಅಷ್ಟಪಾಡ್ಯಾರು ಮುಗಿತಿಲ್ಲ. ಒಟ್ಟು ಜನ ನಮ್ಮ ಕುಂದಾಪುರದಲ್ಲಿದ್ದರು ಇವರೇ. ಅದು ನಮಗೆ ಹೆಮ್ಮೆ. ಆದ್ದರಿಂದ ಕುಂದಾಪುರ ಅನ್ನೋ ಸಾಧಾರಣ ಇಂತಿಷ್ಟು ಸ್ಕ್ವೇರ್ ಕಿಲೋಮೀಟರಿನ ಒಂದು ಭೌಗೋಳಿಕ ಪ್ರದೇಶ ಅಂದರೆ ನೀವು ಎಣಿಸಬೇಡಿ. ಆ ಗಡಿ ಮೀರಿ ಗಡಿ ದಾಟಿದ ಭಾಷೆ ನಮ್ಮ ಕುಂದಾಪುರ ಕನ್ನಡ ಭಾಷೆ. ಆದ್ದರಿಂದ ಅದಕ್ಕೊಂದು ದೊಡ್ಡ ಚಪ್ಪರ, ದೊಡ್ಡ ಈ ಮಾಡ್ಕಿತ್ತಾಪಟ್ಟು ಒಂದು ದೊಡ್ಡ ಚಪ್ಪರ ಇರಲಿ ಗಮನ. ಅದಕ್ಕಾಗಿ ನಾವು ಹೇಳೋದು ಏನು ಕೇಳಿದ್ರೆ, ಕುಂದಾಪುರ ಭಾಷೆಯಲ್ಲ ಇದು ಬದುಕು ಅಂದೇಳಿ. ಕುಂದಾಪುರ ಊರು ಉಪ್ಪರ್ಗಿ, ಭಾಷೆ ಕೊಪ್ಪರ್ಗಿ ಅಂದೇಳಿ. ಕೊಪ್ಪರ್ಗಿನ ಯಾವತ್ತೂ ಕೂಡ ಅದು ದೇವರಿಡುವ ದೇವರು ಸಂಪತ್ತಿಟ್ಟಿರುವುದಲ್ಲಿ, ರಾಜರೆಲ್ಲ ಸಂಪತ್ತು ಹೂತಿರುವುದಲ್ಲಿ ಕೇಳಿದ್ರೆ ಕೊಪ್ಪರ್ಗಿ. ಕೊಪ್ಪರ್ಗಿಂದ ತೆಗೆದದ್ದು ಯಾವತ್ತೂ ಖಾಲಿ ಆಗ್ತಿಲ್ಲ. ಮತ್ತು ನಮಗೆ ಮೂಲವಾದಂಥ ಅನ್ನ ಅದನ್ನು ಮಾಡುವಂಥ ಭತ್ತ ಬೇಯಿಸುವುದು ಕೊಪ್ಪರ್ಗಿಲಿ. ಆದ್ದರಿಂದ ಈ ಭಾಷೆಯನ್ನು ನೀವು ಕೊಪ್ಪರ್ಗಿ ಥರ ಕಾಣಬೇಕಿವ್ರೆ ಯಾವತ್ತೂ ಕೂಡ. ಇವತ್ತಿಲ್ಲ ಮಾತಾಡಿ ನಾಳೆ ಹೋಗಿ ಅಲ್ಲಿ ಮತ್ತೇನೋ ಮಾತಾಡುವುದಲ್ಲ.